ನಾವಿದನ್ನ ಯಾವಾಗ್ಲೂ ಹೇಳ್ತಿರ್ತೀವಿ ಆದ್ರೆ ಈಗ ಅದನ್ನ ಬಿಲಿಯನ್ ಡಾಲರ್ ಸಂಶೋಧನೆ ಮಾಡಿ ಕಂಡು ಹಿಡಿದಿದ್ದಾರೆ ನಾನು ಸಾವಿರಾರು ಜನ ಆರೋಗ್ಯವಂತರಾಗೋದನ್ನ ನೋಡಿದ್ದೀನಿ ನನ್ನ ತಟ್ಟೆಯಲ್ಲಿ ಏನಾದರೂ ಬಂದ್ರೆ ಅದರ ಅನುಭವ ಸ್ವಲ್ಪ ಆದರೂ ಸಹ ಏನು ತಿನ್ಬೇಕು ಏನ್ ತಿನ್ಬಾರದು ಅನ್ನೋದು ಗೊತ್ತಾಗುತ್ತೆ ನೀವಿವತ್ತೇನಾದರೂ ಊಟ ಮಾಡಿ ಮತ್ತೆ ಗಮನಿಸಿ ನಿಮ್ಮ ದೇಹ ಎಷ್ಟು ಲವಲವಿಕೆ ಮತ್ತು ಕ್ರಿಯಾಶೀಲವಾಗಿದೆ ಈ ಆಹಾರ ತಿಂದ ಮೇಲೆ ಈಗ ಪ್ರಪಂಚದಲ್ಲಿ ತುಂಬಾ ಚರ್ಚೆಯಾಗ್ತಿರೋ ಸರಳ ವಿಷಯ ಅಂದ್ರೆ ನೀವು ನಮ್ಮ ಆಶ್ರಮಕ್ಕೆ ಬಂದರೆ ದೈಹಿಕವಾಗಿ ಅತ್ಯಂತ ಸಕ್ರಿಯವಾಗಿರೋ ಎಲ್ಲರೂ ಬೆಳಗ್ಗೆ ಹತ್ತು ಗಂಟೆಗೆ ಮತ್ತೆ ಸಂಜೆ ಗಂಟೆಗೆ ಎರಡೇ ಊಟ ವೈದ್ಯರು ನನಗೆ ಇರ್ತಾರೆ ಅವರು ಅಪೌಷ್ಟಿಕತೆಯಿಂದ ಸಾಯ್ತಾರೆ ಇದಾಗುತ್ತೆ ಅದಾಗುತ್ತೆ ನೀವೇನಾದ್ರೂ ಮಾಡಬೇಕು ಅಂತ ಹೆಚ್ಚಿನ ದಿನಗಳಲ್ಲಿ ನಾನು ಬರೀ ಒಂದೇ ಊಟ ಮಾಡೋದು ಹೊಟ್ಟೆ ತುಂಬ ಒಂದೂಟ ಅಷ್ಟೇ ಡಾಕ್ಟರ್ ಹೇಳ್ತಾರೆ ಸದ್ಗುರು ನಿಮ್ಮ ಪ್ರಯಾಣ ಮಾಡುವ ಪ್ರಮಾಣ ನೋಡಿದ್ರೆ ಇದಾಗುತ್ತೆ ಅದಾಗುತ್ತೆ ನೀವು ಕನಿಷ್ಠ ನಾಲ್ಕು ಗಂಟೆಗೆ ಒಂದ್ಸಲ ತಿನ್ಬೇಕು ಏನಾದ್ರೂ ತಿನ್ಬೇಕು ಅಂತ ನಾನು ಹೇಳದೆ ನಾನು ಬಿಟ್ಬಿಡಿ ನಾನು ಚೆನ್ನಾಗೇ ಇದ್ದೀನಿ ಆದ್ರೆ ಈಗ ಅಮೆರಿಕದ ಒಂದು ದೊಡ್ಡ ಯೂನಿವರ್ಸಿಟಿ ಮಧ್ಯಂತರ ಉಪವಾಸದ ಬಗ್ಗೆ ಶೋಧನೆ ಮಾಡಿದ್ದಾರೆ ಅದು ಅಸಂಬದ್ಧ ಅಲ್ಲ ಅದು ಒಳ್ಳೆದೇ ನಮ್ಗೆ ಈಗಾಗ್ಲೇ ಗೊತ್ತಿರೋದನ್ನ ಅವರು ಮತ್ತೆ ಕಂಡು ಹಿಡಿದಿದ್ದಾರೆ ಈಗೆಲ್ಲರೂ ಹೇಳ್ತಾರೆ ಆಹಾರದ ಮಧ್ಯೆ ಕನಿಷ್ಠ ಹದಿನಾರು ಗಂಟೆ ಅಂತರ ಇದ್ರೆ ನಿಮ್ ರೋಗ ಎಲ್ಲ ಹೋಗ್ಬಿಡತ್ತೆ ಸಾವಿರಾರು ವರ್ಷದಿಂದ ಇದನ್ನೇ ಅಲ್ವಾ ನಾವ್ ಹೇಳ್ತಾ ಇದ್ದದ್ದು ಸರಳವಾದ ವಿಷಯ ಅಂದ್ರೆ ಇದಕ್ಕೆ ಬಹಳಷ್ಟು ಆಯಾಮಗಳಿವೆ ಮಾನಸಿಕ ಶಾರೀರಿಕ ಆದ್ರೆ ಈಗ ಕ್ಯಾನ್ಸರ್ ಪ್ರಪಂಚದಲ್ಲಿ ಹೆಚ್ಚುತ್ತಿದೆ ಕ್ಯಾನ್ಸರ್ ಜೀವಕೋಶ ಸಮಾಜದಲ್ಲಿ ಒಬ್ಬ ಅಪರಾಧಿ ಇದ್ದ ಹಾಗೆ ಎಲ್ಲರ ದೇಹದಲ್ಲೂ ಇರುತ್ತವೆ ಅವುಗಳ ಸಾಂದ್ರತೆ ಇರಬೇಕಾದದಕ್ಕಿಂತ ಹೆಚ್ಚಾದ್ರೆ ಅಥವಾ ಅವೆಲ್ಲ ಒಟ್ಟಾಗಿ ಒಂದೇ ಸ್ಥಳದಲ್ಲಿ ಸೇರ್ಕೊಂಡ್ರೆ ಆಗ ಸಂಘಟಿತ ಅಪರಾಧದ ತರ ಆಗುತ್ತೆ ಕೊಚ್ಚಿಲಿ ಜೇಬುಗಳಿದ್ದಾರೆ ನಂಗೆ ಗೊತ್ತು ಹಲೋ ಸಣ್ಣ ಪುಟ್ಟ ಅಪರಾಧ ಮಾಡೋರಿದ್ದಾರೆ ಒಬ್ಬೊಬ್ಬರಾಗಿ ಅಥವಾ ಇಬ್ಬರ ಮೂವರ ಜೊತೆಯಾಗಿ ತಮ್ಮ ಕೆಲಸ ಮಾಡ್ತಾರೆ ನಾವು ಅವರನ್ನ ಗಂಭೀರವಾಗಿ ತಗೊಳ್ಳಲ್ಲ ಅದು ನಡೆಯತ್ತೆ ಆದ್ರೆ ಇಂಥ ನೂರು ಜನ ಒಟ್ಟಾಗಿ ಸಂಘಟಿತ ಅಪರಾಧಿಗಳಾದ್ರೆ ಆಗ ನಾವು ಅವರ ಮೇಲೆ ಕ್ರಮ ತಗೋತೀವಿ ಈಗ ಅವರು ಸಮಾಜಕ್ಕೆ ಅಪಾಯ ಆಗ್ತಾರೆ ಅಂತ ನಮಗ್ ಗೊತ್ತು ಕ್ಯಾನ್ಸರ್ ಜೀವಕೋಶಗಳು ಅದೇ ತರಹ ಅಪರಾಧಿಗಳು ಸುತ್ತಲೂ ಓಡಾಡ್ತಾ ಹಾನಿ ಮಾಡ್ತೀವಿ ಈಗ ಅವುಗಳ ಒಂದೇ ಸಮಸ್ಯೆ ಅಂದ್ರೆ ಅವು ಸಾಮಾನ್ಯವಾಗಿ ಉಳಿದ ಜೀವಕೋಶಗಳು ತಿನ್ನೋದಕ್ಕಿಂತ ಎಂಟರಿಂದ ಹನ್ನೆರಡು ಪಟ್ಟು ಹೆಚ್ಚಾಗಿ ತಿನ್ನುತ್ವೆ ಹೀಗಾಗಿ ನೀವು ಎರಡು ಊಟದ ನಡುವೆ ಸಾಕಷ್ಟು ಅಂತರ ಕೊಟ್ರೆ ಅವುಗಳಲ್ಲಿ ಹೆಚ್ಚಿನವು ಸಾಯಿತ್ವೆ ಏಕಂದ್ರೆ ಅವಕ್ಕೆ ಬದುಕೋದಿಕ್ ಆಗೋದಿಲ್ಲ ನಾವಿದನ್ನ ಸತತವಾಗಿ ಹೇಳ್ತಾನೆ ಇದೀವಿ ಈಗ ಅದನ್ನ ಬಿಲಿಯನ್ ಡಾಲರ್ ಸಂಶೋಧನೆಯಿಂದ ಕಂಡು ಹಿಡಿದಿದ್ದಾರೆ ಮತ್ತೆ ನಾನು ಸಾವಿರಾರು ಜನರನ್ನ ನೋಡಿದೀನಿ ಅವರೆಲ್ಲ ಆರೋಗ್ಯವಾಗಿದ್ದಾರೆ ಯಾಕಂದ್ರೆ ಹೊಟ್ಟೆ ತುಂಬತಾ ಇದೆ ಅಂತ ಎಲ್ಲಾ ಸಮಯದಲ್ಲೂ ಅವರು ಮತ್ತೆ ಮತ್ತೆ ಇಂಧನ ತುಂಬತಿಲ್ಲ ಯೋಗ ಕೇಂದ್ರದಲ್ಲಿ ಜನರು ಯಾವಾಗಲೂ ದೈಹಿಕವಾಗಿ ಕ್ರಿಯಾಶೀಲರಾಗಿರ್ತಾರೆ ಹೀಗಾಗಿ ಎಲ್ರಿಗೂ ಸಂಜೆ ಮೂರುವರೆ ನಾಲ್ಕು ಗಂಟೆ ಆದರೆ ವಿಪರೀತ ಹಸಿವಾಗುತ್ತೆ ಆದರೆ ನಾವು ಅದರ ಜೊತೆ ಬದುಕೋದನ್ನ ಕಲ್ತಿದ್ದೀವಿ ಯಾಕಂದ್ರೆ ಖಾಲಿ ಹೊಟ್ಟೆ ಮತ್ತು ಹಸಿವು ಎರಡು ಬೇರೆ ಬೇರೆ ವಿಷಯಗಳು ಹಸಿವು ಅಂದ್ರೆ ನಿಮ್ಮ ಶಕ್ತಿ ಕ್ಷೀಣಿಸ್ತಾ ಹೋಗುತ್ತೆ ಆದರೆ ಖಾಲಿ ಹೊಟ್ಟೆ ಒಳ್ಳೇದು ಯೋಗ ವಿಜ್ಞಾನದಲ್ಲಿ ಆಧುನಿಕ ವಿಜ್ಞಾನವೂ ಅದೇ ದಾರಿಗೆ ಬರ್ತಿದೆ ಬಟ್ ವಾಟ್ ವಿ ನೋ ಬೈ ಅವರ್ ಎಕ್ಸ್ಪೀರಿಯನ್ಸ್ ಯು ವಿಲ್ ಸ್ಪೆಂಡ್ ಅ ಬಿಲಿಯನ್ ಡಾಲರ್ಸ್ ಟು ಕಮ್ ದೇರ್ ನಮ್ಮ ಅನುಭವದಿಂದ ಗೊತ್ತಾಗಿರೋದಂದ್ರೆ ಅಲ್ಲಿ ಬರ್ಲಿಕ್ಕೆ ನೀವು ಬಿಲಿಯನ್ ಡಾಲರ್ ಖರ್ಚು ಮಾಡಿರ್ತೀರಿ ಸಂಶೋಧನೆ ಅಂದ್ರೆ ಎಷ್ಟು ಮಿಲಿಯನ್ ಡಾಲರ್ ಖರ್ಚಾಗ್ತಿರೋದೆ ಹಾಗೆ ನಿಮ್ಮ ದೇಹ ಮತ್ತು ಮೆದುಳು ಹೊಟ್ಟೆ ಖಾಲಿ ಇದ್ದಾಗ್ಲೇ ಉತ್ತಮವಾಗಿ ಕೆಲಸ ಮಾಡುತ್ತವೆ ನಾವ್ ಊಟ ಹೇಗ್ ಮಾಡ್ಬೇಕಂದ್ರೆ ನಾವೆಷ್ಟೇ ತಿಂದ್ರೂ ಹೊಟ್ಟೆ ಗರಿಷ್ಠ ಎರಡು ಮೂರು ಗಂಟೆ ಒಳಗೆ ಖಾಲಿ ಆಗ್ಬೇಕು ಹಾಗಾಗಿ ನಾವ್ ಯಾವಾಗಲೂ ಹಸಿವಿನಿಂದಲೇ ಮಲಗೋಕೆ ಹೋಗೋದು ಜನ ಅಂದ್ಕೊಳ್ತಾರೆ ಹಸಿವಿಂದ ಮಲಗೋಕಾಗೋಲ್ಲ ಅಂತ ಮಲಗಬಹುದು ಇಪ್ಪತ್ತೈದು ವರ್ಷ ಸರಾಸರಿಯಾಗಿ ನಾನು ಎರಡೂವರೆಯಿಂದ ಮೂರು ಗಂಟೆ ಮಲಗ್ತೀನಿ ಈಗೀಗ ನಾನು ಸ್ವಲ್ಪ ಸೋಮಾರಿ ಆಗಿದ್ದೀನಿ ಮೂರುವರೆ ಗಂಟೆಯಿಂದ ನಾಲ್ಕೂವರೆ ಗಂಟೆ ಮಲ್ಕೋತೀನಿ ಅದು ಇಷ್ಟೆಲ್ಲ ಪ್ರಯಾಣ ಮಾಡಿದ್ರೂ ಕೂಡ ನಾನು ಪ್ರಯಾಣದ ಮಟ್ಟ ಅಂದಾಗ ಮುಂದಿನ ಕೆಲವು ದಿನದ ನನ್ನ ಪ್ರಯಾಣದ ವಿವರ ಕೇಳಿದ್ರೆ ನೀವು ಕುರ್ಚಿಯಿಂದ ಬಿದ್ದೋಗ್ತೀರಾ ಹೌದು ನಾನು ಹೇಳಬೇಕಾ ಯಾಕಂದ್ರೆ ಮುಂದಿನ ಹತ್ತು ದಿನಗಳಲ್ಲಿ ನಾನು ಐದು ಬೇರೆ ಬೇರೆ ದೇಶಗಳಲ್ಲಿ ಇರುತ್ತೀನಿ ಎಷ್ಟು ಕಾರ್ಯಕ್ರಮಗಳು ಗೊತ್ತಿಲ್ಲ ಎಲ್ಲಾ ತರದ ಕಾರ್ಯಕ್ರಮಗಳು ಇಷ್ಟೆಲ್ಲ ಸಾಧ್ಯ ಆಗೋದು ಯಾಕಂದ್ರೆ ಅತಿಯಾಗಿ ತಿನ್ನೋಲ್ಲ ಇದು ಬಹಳ ಮುಖ್ಯ ಎಲ್ರು ಎರಡು ಊಟ ಮಾಡ್ತಾರೆ ನಾನು ಬರೀ ಒಂದೇ ಊಟ ಮಾಡೋದು ಸಂಜೆ ನಾಲ್ಕೂವರೆಯಿಂದ ಐದು ಗಂಟೆ ಒಳಗೆ ಯಾಕಂದ್ರೆ ನಂಗೆ ತಟ್ಟೆ ಮುಂದೆ ಕೂತು ಎಷ್ಟು ತಿನ್ಬೇಕು ಅಂತ ಯೋಚನೆ ಮಾಡ್ತಾ ಕೂರೋದು ಇಷ್ಟ ಇಲ್ಲ ನಂಗೆ ಚೆನ್ನಾಗಿ ಊಟ ಮಾಡಬೇಕು ಸಂಜೆ ನಾಲ್ಕೂವರೆಯಿಂದ ಐದು ಗಂಟೆ ಒಳಗೆ ಊಟ ಮಾಡಿದ್ರೆ ಮತ್ತೆ ಮಾರನೇ ದಿನಾನೇ ಇಷ್ಟು ಸಾಕ ನಾನು ಆರೋಗ್ಯವಾಗಿ ಕಾಣ್ತಿದ್ದೀನೋ ಹಲೋ ಯಾಕಂದ್ರೆ ನಿಮ್ಮ ದೇಹದಲ್ಲಿ ಏನಾದರೂ ಬದಲಾವಣೆ ಮತ್ತೆ ಶುದ್ಧೀಕರಣ ಆಗ್ಬೇಕಂದ್ರೆ ನಿಮ್ಮ ಹೊಟ್ಟೆ ಖಾಲಿಯಾಗಿರ್ಬೇಕು ಇದು ಬಹಳ ಮುಖ್ಯ ಇಲ್ಲಾಂದ್ರೆ ಜೀವಕೋಶಗಳಲ್ಲಿ ಶುದ್ಧೀಕರಣ ಆಗಲ್ಲ ನೀವು ಮೇಲೆ ಮೇಲೆ ತುಂಬಕೋತೀರಿ ಮತ್ತೆ ಮೇಲೆ ಮೇಲೆ ಎಲ್ಲ ತರಹದ ಸಮಸ್ಯೆಗಳು ಬರುತ್ತವೆ ನೀವು ಆಹಾರನ ಮುಟ್ಟದೆ ಹೋದ್ರೆ ಅದು ಏನು ಅಂತ ನಿಮಗೆ ಗೊತ್ತಾಗಲ್ಲ ಆಹಾರ ಮುಟ್ಟಕ್ಕೂ ಯೋಗ್ಯವಾಗಿರದಿದ್ರೆ ಅದು ತಿನ್ನಕ್ಕೆ ಹೇಗೆ ಯೋಗ್ಯ ಅಂತ ನನಗೆ ಗೊತ್ತಾಗಲ್ಲ

ಅಥವಾ ಇಲ್ಲ ಅನ್ನೋದರ ಆಶ್ವಾಸನೆ ಇಲ್ಲೇ ಇದೆ ಫೋರ್ಕ್ ಯಾರು ಬಳಸಿದ್ದಾರೆ ನಿಮ್ಗೆ ಗೊತ್ತಿಲ್ಲ ಹೇಗೆ ಬಳಸಿದ್ದಾರೆ ಯಾವುದಕ್ಕೆ ಬಳಸಿದ್ದಾರೆ ಅವರು ಮಾಡಬೇಕಾದಿಷ್ಟೇ ಟಿಶುನಿಂದ ಒರೆಸಿ ಮತ್ತೆ ನಿಮ್ಗೆ ಕೊಡೋದು ಮತ್ತು ತುಂಬಾ ಸ್ವಚ್ಛವಾಗಿ ಕಾಣುತ್ತೆ ಎಲ್ಲದಕ್ಕೂ ಮುಖ್ಯವಾಗಿ ನಿಮ್ಗೆ ಆಹಾರದ ಅನುಭವ ಆಗಲ್ಲ ನಮಗೆ ಕಲಿಸಿದ ಮೊದಲ ವಿಷಯ ಅಂದ್ರೆ ನಿಮ್ಮ ಮುಂದೆ ಆಹಾರ ಇತ್ತು ಅಂದ್ರೆ ಆಹಾರದ ಮೇಲೆ ಕೆಲವು ಕ್ಷಣ ಕೈಗಳನ್ನು ಇಡಬೇಕು ಆಹಾರ ಹೇಗಿದೆ ಅನ್ನೋ ಅನುಭವವಾಗುತ್ತೆ ನನ್ನ ತಟ್ಟೆಲಿ ಏನಾದರೂ ಬಂದರೆ ಅದರ ಅನುಭವ ಸ್ವಲ್ಪ ಆದರೂ ಸಹ ನನಗೆ ಏನ್ ತಿನ್ಬೇಕು ಏನ್ ತಿನ್ನಬಾರದು ಅನ್ನೋದು ಗೊತ್ತಾಗುತ್ತೆ ನಾನು ರುಚಿ ನೋಡಿ ನಂತರ ಬೇಡ ಅನ್ನಲ್ಲ ನಾನು ಅದನ್ನ ತಿನ್ನೋದೇ ಇಲ್ಲ ಯಾಕಂದ್ರೆ ನನ್ನ ಕೈಗಳು ಮೊದಲ ಹಂತ ರುಚಿ ನೋಡೋ ಅರ್ಥದಲ್ಲಲ್ಲ ನಾಲಿಗೆ ರುಚಿ ನೋಡಿದ ಹಾಗೆ ಆದರೆ ಮೊದಲನೇ ವಿಷಯ ಅಂದ್ರೆ ಆಹಾರನ ತಿಳಿಯೋದು ನಿಮ್ಗೆ ಒಬ್ಬ ವ್ಯಕ್ತಿಯ ಪರಿಚಯ ಆಗ್ಬೇಕಂದ್ರೆ ನೀವು ಹೋಗಿ ಕೈ ಕುಲುಕ್ತೀರಿ ನಾನು ಅದನ್ನು ಸಾಮಾನ್ಯವಾಗಿ ತಪ್ಪಿಸ್ತೇನೆ ಆದರೆ ಆದರೆ ನಿಮ್ದೇ ಭಾಗವಾಗ್ತಿರೋ ಆಹಾರ ಮೊದಲು ಕೈಗಳು ಅದನ್ನು ದೈಹಿಕವಾಗಿ ಮುಟ್ಟದೇ ಇದ್ರು ಪ್ರಜ್ಞಾಪೂರ್ವಕವಾಗಿ ಅಲ್ಲಿದ್ರೆ ನಿಮ್ಮೊಳಗೆ ಆಹಾರ ಹೇಗೆ ವರ್ತಿಸುತ್ತೆ ಅನ್ನೋದನ್ನು ಸ್ಪಷ್ಟವಾಗಿ ತಿಳಿಸುತ್ತೆ ಈ ನಿರ್ದಿಷ್ಟ ಆಹಾರ ಈ ನಿರ್ದಿಷ್ಟ ದಿನ ನಿಮ್ಮೊಳಗೆ ಹೋಗ್ಬೇಕೋ ಬೇಡ್ವೋ ಯಾಕಂದ್ರೆ ಪ್ರತಿದಿನ ನಿಮ್ ದೇಹ ಒಂದೇ ತರ ಇರಲ್ಲ ಪ್ರತಿದಿನ ಪ್ರತಿಕ್ಷಣ ಅದು ವಿಭಿನ್ನವಾಗಿರುತ್ತೆ ನೀವು ಆಹಾರನ ತಿಳಿದ್ರೆ ನಿಮಗೆ ತಿಳಿಯುತ್ತೆ ಈ ಆಹಾರ ಇವತ್ತು ನಿಮ್ಮೊಳಗೆ ಹೋಗ್ಬೇಕೋ ಹೋಗ್ಬಾರ್ದು ಅಂತ ಅಷ್ಟು ಪ್ರಜ್ಞೆ ಬಂತು ಅಂದ್ರೆ ನಾವು ಜನರಿಗೆ ಏನ್ ತಿನ್ಬೇಕು ಅನ್ನೋದನ್ನ ಹೇಳ್ತಾ ಹೋಗ್ಬೇಕಾಗಿಲ್ಲ ಪ್ರತಿಯೊಂದು ಊಟದಲ್ಲೂ ಅವರೇ ನಿರ್ಧಾರ ಮಾಡಬೇಕು ಏನ್ ತಿನ್ಬೇಕು ಅನ್ನೋದನ್ನ ನಿಮ್ಮ ಜೀವನವಿಡಿ ಇದನ್ನೇ ತಿನ್ಬೇಕು ಅನ್ನೋ ಕಟ್ಟಳೆ ಏನೂ ಇಲ್ಲ ಇದ್ರಿಂದ ಜನಕ್ಕೆ ನಂಗೆ ಇದೊಂದನ್ನೇ ತಿನ್ಬೇಕು ಅನ್ನೋ ಹೆದರಿಕೆ ಬರುತ್ತೆ ನಿಮ್ಮ ಆಹಾರದ ಆಯ್ಕೆ ಮತ್ತು ಬಳಕೆ ಎರಡೂ ಪ್ರಜ್ಞಾಪೂರ್ವಕವಾಗಿ ಆಗಬೇಕು ನೀವು ಏನ್ ತಿಂತೀರಿ ಅನ್ನೋದಕ್ಕಿಂತ ಹೇಗೆ ತಿಂತೀರಿ ಅನ್ನೋದು ಅಷ್ಟೇ ಮುಖ್ಯ ನೀವು ತಿನ್ನೋ ರೀತಿ ಅಂತ ನಾನು ಅಂದಾಗ ಇವೆಲ್ಲ ಜೀವಂತ ಪದಾರ್ಥಗಳು ಪ್ರತಿಯೊಂದಕ್ಕೂ ಅದರದ್ದೇ ಆದ ಜೀವನವಿತ್ತು ಅದು ಗಿಡ ಪ್ರಾಣಿ ತರಕಾರಿ ಆಗಿರಲಿ ಪ್ರತಿಯೊಂದಕ್ಕೂ ಅದರದ್ದೇ ಆದ ಜೀವನ ಇತ್ತು ನೀವೀಗ ಅದನ್ನು ಆಹಾರವನ್ನಾಗಿ ಮಾಡ್ತಿದ್ದೀರಿ ನೀವು ಅತ್ಯಂತ ಕೃತಜ್ಞತೆಯಿಂದ ತಿನ್ನಬೇಕು ನೀವೊಂದು ನಿರ್ದಿಷ್ಟ ಕೃತಜ್ಞತಾ ಭಾವದಿಂದ ಆಹಾರನ ಸ್ವೀಕರಿಸಿದ್ರೆ ಮತ್ತು ತಿನ್ನುವ ಆಹಾರದ ಮೇಲೆ ಗೌರವ ಇತ್ತು ಅಂದ್ರೆ ನಾನು ಗೌರವ ಅಂತ ಹೇಳಿದಾಗ ನಿಮಗೆ ಸ್ವಲ್ಪ ಅತಿ ಅನ್ನಿಸ್ಬಹುದು ಆದ್ರೆ ನಾನು ಕೇಳ್ತಾ ಇದ್ದೀನಿ ನಿಮ್ಮನ್ನ ಒಂದು ಕೋಣೆಯಲ್ಲಿ ಕೂಡ ಹಾಕಿದ್ದೀನಿ ಅಂದ್ಕೊಳ್ಳಿ ಮತ್ತೆ ನಿಮಗೆ ಐದು ದಿನ ತಿನ್ನಕ್ಕೆ ಏನೂ ಇರಲಿಲ್ಲ ನಿಮ್ಮ ಮುಂದೆ ದೇವರು ಪ್ರತ್ಯಕ್ಷ ಆದರೆ ನೀವೇನು ಕೇಳ್ತೀರಿ ಆಹಾರ ಅದು ಅಷ್ಟು ಮುಖ್ಯ ಆಗಿದೆ ಅರ್ಥ ಮಾಡ್ಕೋಬೇಕು ನಿಮ್ ತಟ್ಟೆಯಲ್ಲಿ ಇರುವ ಆಹಾರ ಬರೀ ಒಂದು ವಸ್ತು ಅಲ್ಲ ಅದೊಂದು ಪದಾರ್ಥ ಅಲ್ಲ ಸರಕಲ್ಲ ಅದು ಜೀವನ ಇದು ಜೀವನ ರೂಪಿಸುವ ಪದಾರ್ಥ ಅದನ್ನ ಹಾಗೇ ಕಾಣ್ಬೇಕು ಈಗ ಅದು ನಿಮ್ಮ ತಟ್ಟೆಯಲ್ಲಿ ಇದ್ದಾಗ ಅದಕ್ಕೆ ಬೆಲೆ ಇಲ್ಲ ಆದ್ರೆ ಅದನ್ನ ತಿಂದ ತಕ್ಷಣ ಮಾಂಸ ಮತ್ತು ರಕ್ತ ಆಗುತ್ತೆ ಒಮ್ಮೆಲೆ ಅದರ ಮಹತ್ವ ಅಗಾಧವಾಗುತ್ತೆ ನಾವ್ಯಾಕೆ ಈ ಥರ ಬದುಕ್ತಿದೀವಿ ಅದು ನಿಮ್ಮ ತಟ್ಟೆಯಲ್ಲಿ ಬಂದಾಗಲೇ ಅದನ್ನ ಮುಖ್ಯವಾಗಿ ನೋಡ್ಬೇಕು ನೀವು ಅದನ್ನ ನಿಮ್ಮದೇ ಒಂದು ಭಾಗವಾಗಿ ತಿಳಿಬೇಕು ತುಂಬಾ ಪೂಜ್ಯ ಭಾವದಿಂದ ಅದನ್ನು ತಿನ್ಬೇಕು ನೀವು ತಿನ್ನೋ ರೀತಿಯನ್ನ ಬದಲಾಯಿಸಿದ್ರೆ ಆಹಾರ ನಿಮ್ಮೊಳಗೆ ವಿಭಿನ್ನವಾಗಿ ವರ್ತಿಸುತ್ತೆ ಪ್ರಜ್ಞೆ ಅಂದ್ರೆ ಇದೆ ನಿಮ್ಮ ಪ್ರಜ್ಞೆ ನಿಮ್ಮ ಜೀವನದ ಮೇಲೆ ಪ್ರಭಾವ ಬೀರಲ್ಲ ಅಂತ ಜನ ಹೇಳಿದ್ರೆ ಬರೀ ರಾಸಾಯನಿಕ ಪದಾರ್ಥಗಳು ಪರಿಣಾಮ ಬೀರುತ್ವೆ ಅಂದ್ರೆ ಅವರ ಬಗ್ಗೆ ನಂಗೆ ಮರುಕಾಯಿದೆ ಯಾಕಂದ್ರೆ ಜೀವನ ಹಾಗೆ ಕೆಲಸ ಮಾಡೋಲ್ಲ ಮನುಷ್ಯನ ಪ್ರಜ್ಞೆ ನಾವು ಮುಟ್ಟೋದ್ರ ಮೇಲೆಲ್ಲ ಆಳವಾದ ಮತ್ತು ಗಹನವಾದ ಪರಿಣಾಮ ಬೀರುತ್ತೆ ಅದು ವಿಶೇಷವಾಗಿ ಆಹಾರದ ಮೇಲೆ ಇಲ್ಲಿ ಬೇರೆ ಒಂದು ಜೀವನ ನಮ್ಮ ಜೀವದ ಭಾಗವಾಗಿ ನಾವು ಅಂಥ ಕೆಲಸ ಮಾಡುವಾಗ ಅದನ್ನ ಕೃತಜ್ಞತೆಯಿಂದ ಮತ್ತು ಪೂಜೆ ಭಾವದಿಂದ ನೋಡೋದು ಅತ್ಯಂತ ಮುಖ್ಯ ನಾನು ನಿಮಗೆ ಹೇಳೋದೇನಂದ್ರೆ ಒಳ್ಳೆ ಅಭ್ಯಾಸ ಮತ್ತು ಕೆಟ್ಟ ಅಭ್ಯಾಸ ಅಂತೇನೂ ಇಲ್ಲ ಅಭ್ಯಾಸ ಅಂದ್ರೆ ನೀವು ಪ್ರಜ್ಞೆ ಇಲ್ಲದೆ ಮಾಡ್ತಿದ್ದೀರಿ ನೀವು ಪ್ರಜ್ಞೆ ಇಲ್ಲದೆ ಕೆಲಸ ಮಾಡುತ್ತಿದ್ರೆ ಅದು ಒಳ್ಳೇದಲ್ಲ ಯಾಕಂದ್ರೆ ಮನುಷ್ಯ ಆಗಿರೋದ್ರ ಮಹತ್ವ ಅಂದ್ರೆ ಪ್ರಜ್ಞಾಪೂರ್ವಕವಾಗಿ ಕೆಲಸಗಳನ್ನ ಮಾಡಕ್ಕೆ ಸಾಮರ್ಥ್ಯ ಹೊಂದಿದೀವಿ ಅದು ಮನುಷ್ಯರಾಗಿರೋದ್ರ ಸೌಂದರ್ಯ ನಾವೆಲ್ಲವನ್ನೂ ಪ್ರಜ್ಞೆಯಿಂದ ಮಾಡಬಹುದು ಪ್ರಾಣಿಗಳು ಪ್ರಜ್ಞೆ ಇಲ್ಲದೆ ಮಾಡೋದನ್ನ ನಾವು ಪ್ರಜ್ಞೆಯಿಂದ ಮಾಡಬಹುದು ನಾವು ಪ್ರಜ್ಞೆ ಇಲ್ಲದೆ ತಿನ್ನಬಹುದು ಅಥವಾ ಪ್ರಜ್ಞೆಯಿಂದ ತಿನ್ನಬಹುದು ನಾವು ಪ್ರಜ್ಞೆ ಇಲ್ಲದೆ ಉಸಿರಾಡಬಹುದು ಅಥವಾ ಪ್ರಜ್ಞೆಯಿಂದ ಉಸಿರಾಡಬಹುದು ನಾವು ಮಾಡೋದನ್ನೆಲ್ಲ ಪ್ರಜ್ಞೆಯಿಂದ ಮಾಡಬಹುದು ನಾವು ಏನನ್ನಾದರೂ ಪ್ರಜ್ಞೆಯಿಂದ ಮಾಡಿದ ತಕ್ಷಣ ಒಮ್ಮೆಲೆ ಆ ವ್ಯಕ್ತಿ ತುಂಬಾ ನಯವಾಗಿ ಮತ್ತು ಅದ್ಭುತವಾಗಿ ಕಾಣುತ್ತಾನೆ ಪ್ರಜ್ಞಾಪೂರ್ವಕವಾಗಿ ನಡೆಯೋ ಮತ್ತು ಮಾತಾಡೋ ಕಾರಣ ಅವನ್ ಸುಂದರ ವ್ಯಕ್ತಿ ಆಗೋದಿಲ್ವಾ ಹೌದು ತಾನೆ ಅದಷ್ಟೇ ಹಾಗಾಗಿ ಇದು ಒಳ್ಳೆ ವಿಷಯ ಅನ್ನೋ ಥರ ನಾವು ಅಭ್ಯಾಸಗಳನ್ನು ಬೆಳೆಸೋ ಪ್ರಯತ್ನ ಯಾಕೆ ಮಾಡ್ತಿದ್ದೀವಿ ಅಭ್ಯಾಸ ಅಂದ್ರೆ ನಿಗದಿತವಾಗಿ ನಡೆಯುವಂತಹವು ನೀವು ಆಲೋಚನೆ ಮಾಡಬೇಕಾಗಿಲ್ಲ ನೀವು ಬೆಳಗ್ಗೆ ಹೇಳ್ತೀರಿ ಯಾಂತ್ರಿಕವಾಗಿ ಮಾಡಬೇಡಿ ಅದು ದಕ್ಷತೆ ಅಲ್ಲ ಅದು ಯಂತ್ರದ ದಕ್ಷತೆ ಇದು ಬುದ್ಧಿವಂತಿಕೆಯಿಂದ ಮತ್ತು ಪ್ರಜ್ಞಾಪೂರ್ವಕವಾಗಿ ಕೆಲಸ ಮಾಡಬೇಕು ಅದು ಯಂತ್ರದ ತರಹ ಕೆಲಸ ಮಾಡಬೇಕು ಅಂತ ಯಾರು ನಿರೀಕ್ಷೆ ಮಾಡೋಲ್ಲ ಹಾಗಾಗಿ ಆಹಾರ ನಾವು ತಿನ್ನೋ ದೇಹಕ್ಕೆ ಸೂಕ್ತವಾಗಿರ್ಬೇಕು ಅದು ದೇಹಕ್ಕೆ ನಾವು ತಿನ್ನೋ ಆಹಾರ ಈ ದೇಹದ ನಿರ್ಮಾಣಕ್ಕೆ ಬೇಕಾದ ಮೂಲ ದ್ರವ್ಯ ಸರಿಯಾದ ಆಹಾರ ಯಾವುದು ಅನ್ನೋದು ಸದ್ಯಕ್ಕೆ ದುರದೃಷ್ಟವಶಾತ್ ಗೊಂದಲಮಯವಾಗಿದೆ ಸಾಂಪ್ರದಾಯಿಕವಾಗಿ ಈ ದೇಶದಲ್ಲಿ ನಾವು ಬಹಳ ವಿವೇಚನೆಯಿಂದ ತಿಂತಿದ್ವಿ ಆದ್ರೆ ಈ ಸಾವಿರ ವರ್ಷಗಳ ದಾಳಿಗಳು ಬೇರೆ ತರಹದ ಆಹಾರ ಸಂಸ್ಕೃತಿನ ತಂದ್ವು ಮತ್ತಿವತ್ತು ಪಿಜ್ಜಾ ಮತ್ತು ಪಾಸ್ತಾ ರಾಷ್ಟ್ರೀಯ ಆಹಾರವಾಗಿವೆ ಯಾವುದದು ಯಾವುದು ನಂಗೊತ್ತಿಲ್ಲ ಎರಡರ ನಡುವೆ ಸ್ಪರ್ಧೆ ಇತ್ತು ನಾವು ನಮ್ಮ ಆಹಾರದ ತಿಳುವಳಿಕೆ ಕಳ್ಕೊಳ್ತಾ ಇದೀವಿ ಹೆಚ್ಚು ಸೂಕ್ತವಾದ ಆಹಾರ ಯಾವುದು ಅನ್ನೋದನ್ನ ನೋಡ್ಲಿಕ್ಕೆ ನಿಶ್ಚಿತವಾಗಿ ಇದು ಒಳ್ಳೆ ಸಮಯ ಆಹಾರದ ಬಗ್ಗೆ ಹೇಳ್ತಾ ಹೋದ್ರೆ ಅದು ತುಂಬಾ ದೊಡ್ಡ ಪ್ರಕ್ರಿಯೆ ಆದ್ರೆ ನೀವು ಆಹಾರದ ಜೊತೆ ಪ್ರಯೋಗ ಮಾಡಬೇಕು ಬರೀ ನಾಲಿಗೆಯಿಂದ ಅಲ್ಲ ಆದ್ರೆ ದೇಹದಿಂದ ಇವತ್ತು ಏನಾದರೂ ತಿನ್ನಿ ಮತ್ತು ನೀವೆಷ್ಟೋ ಲವಲವಿಕೆ ಮತ್ತು ಕ್ರಿಯಾಶೀಲರಾಗಿದ್ದೀರಿ ಅನ್ನೋದನ್ನು ಗಮನಿಸಿ ಈ ಆಹಾರ ತಿಂದ ನಂತರ ದೇಹಕ್ಕೆ ಏನು ಅನ್ಸುತ್ತೆ ಅದಕ್ಕೆ ಗೋರಿಗೆ ಹೋಗಬೇಕು ಅನಿಸಿದ್ರೆ ಅದು ಒಳ್ಳೆ ಆಹಾರ ಅಲ್ಲ ಅದನ್ನು ತಿಂದ ಮೇಲೆ ಜೀವಂತವಾಗಿರಬೇಕು ಅಂತ ಅನಿಸಿದ್ರೆ ಕಾಫಿ ಬಿಟ್ಟು ಯಾಕಂದ್ರೆ ಅದು ಪ್ರಚೋದಕ ಪಾನೀಯ ನೀವು ಆಹಾರ ತಿಂದ ನಂತರ ನಿಮ್ಮ ದೇಹಕ್ಕೆ ಲವಲವಿಕೆ ಮತ್ತು ಜೀವಂತಿಕೆ ಅನಿಸಿದ್ರೆ ಅದರ ಅರ್ಥ ಅದು ಒಳ್ಳೆ ಆಹಾರ ದೇಹಕ್ಕೆ ಅದು ಇಷ್ಟವಾಗಿದೆ ನೀವೇನಾದ್ರೂ ತಿಂದ ಮೇಲೆ ಆಲಸ್ಯ ಅನಿಸಿದ್ರೆ ಅದರ ಅರ್ಥ ಅದಕ್ಕೆ ಇಷ್ಟ ಆಗಿಲ್ಲ ತೊಂದರೆ ಆಗ್ತಿದೆ ಹಾಗಾಗಿ ಅದಕ್ಕೆ ಮಂದವಾಗಿದೆ ಇದೇ ಆಧಾರದ ಮೇಲೆ ಇನ್ನೂ ಹೆಚ್ಚಿದೆ ಆದರೆ ಇದು ಅತ್ಯಂತ ಸರಳವಾಗಿ ಹೇಳೋ ರೀತಿ